ವಿಧಾನ ಪರಿಷತ್ತಿನ ಉಪಸಭಾಪತಿಯವರಾದ ಸ್ವರ್ಗೀಯ ಧರ್ಮೇಗೌಡರ ಒಂದು ಹಠಾತ್ ನಿಧನ ದಿಗ್ಭ್ರಮೆ ಮೂಡಿಸಿದೆ ಏಕೆಂದರೆ ಅವರ ಪರಿವಾರ ಮೊದಲಿನಿಂದಲೂ ಜನಪರ ಕಳಕಳಿಯನ್ನಿಟ್ಟುಕೊಂಡು ಸಾರ್ವಜನಿಕ ಜೀವನದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ವಿಶಿಷ್ಟವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದೆ ಹೀಗಾಗಿ ಅವರು ಈ ರೀತಿಯಲ್ಲಿ ನಮ್ಮಿಂದ ಅಗಲಿ ಹೋಗ್ತಾರೆ ಅಂತೇಳಿ ಯಾರು ಕನಸಿನಲ್ಲಿನೂ ವಿಚಾರ ಮಾಡಿಲ್ಲ ನನಗೆ ವೈಯಕ್ತಿಕವಾಗಿಯೂ ಬಹಳಷ್ಟು ದುಃಖವಾಗಿದೆ ನೋವಾಗಿದೆ ಅವರ ಪರಿವಾರದವರ ಅವರ ಬಂಧು ಮಿತ್ರರವರ ನೋವಿನಲ್ಲಿ ನಾವು ಎಲ್ಲ ಭಾಗಿಯಾಗಿದ್ದೇವೆ ಆ ಭಗವಂತನು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅವರ ಪರಿವಾರದವರಿಗೆ ಅವರ ಬಂಧು ಮಿತ್ರರಿಗೆ ಅವರ ಅಗಲುವಿಕೆ ಅವರ ಸಾವಿನ ನೋವು ತಡೆಕೊಳ್ಳಲಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ ಅವರಿಗೆ ಹೃದಯಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ ನೋಡಿ ಸಾವಿನಲ್ಲಿ ಯಾರೂ ರಾಜಕೀಯ ಮಾಡಬಾರದು ಅವರು ಯಾಕೆ ಇಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಥವಾ ಸತ್ಯಾಂಶ ಏನಿದೆ ಅಂತ ಹೇಳಿ ನಿಷ್ಪಕ್ಷಪಾತವಾದಂತ ಒಂದು ತನಿಖೆ ಆಗಬೇಕು ತನಿಖೆ ವರದಿ ಸಾರ್ವಜನಿಕರಿಗೆ ಇವತ್ತು ಅದರ ಮಾಹಿತಿ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡುತ್ತೇನೆ